Era Nastara Banni Idu Tale Bolo Mari Deke Unding Tupiange Haki Du Tupia Hakere Seke Autu Mate More Gunter the Botte Le Hako I Bolo Tale Gadra Banga Guntido Hanega Botta Go Ilia Padre Ring on the Party Hakid ಅಲ್ಲ ಬರೀ ಬೋಳಾದರೆ ಫೋಟೋ ಸರಿ ಬರಲ್ಲ, ಅದು ರಿಫ್ಲೆಕ್ಟ್ ಆಗ್ ಫ್ಲ್ಯಾಶ್ ಅಪ್ ಹಿಂಗೆ ಬೆಳಚಿ ಬೆಳಚಿ ಬಂದರೆ ಚಂದ ಕಾಣ. ಹಾಗೆ ಒಂದು ಈ ರಿಂಗ್ ಹಾಕೊಳ್ಳೋದು ಅದು ಸಾಯಿಲ್ ಇರ್ಲಿ. ಇಂದು ನಾವು ಲಾಯ್ಕ ಇದ ಒಂದು ಸರಕ್ಕ ಐಕಿತ್ತು ಹೇಳಿದ್ರೆ ಬಳ್ಳಿ ಲಾಯ್ಕ ಸೊಕ್ಕಿ ಬಂತು ನಾಲ್ಕೈದು ಕೊಯ್ದ. ತಿರುಪತಿಗೆ ಹೋಗಿವಪ್ಪ ಬಳ್ಳಿ ಇಳಿದು, ಬಳ್ಳಿ ಇಲ್ಲೇ ಬಳ್ಳಿಯ ಬುಡವೂ ಇಲ್ಲೇ ಹಂದಿ ಕುಟ್ಟಿ ತೆಗೆದ್ದು. ಆತ ಹೋಗಲಿಯಪ್ಪ ನಾಲ್ಕಾರು ಸಿಕ್ಕಿತಾನೆ. ಇದರದ್ದು ಲಾಯ್ಕ ಒಂದು ಹುಳಿ ಬೆಂದಿ ಮಾಡುವಾಣಿ. ಅದು ತೆಂಗಿನಕಾಯೆಲ್ಲ ಹಾಕಲಿಲ್ಲ, ಕೆಲವುದಕ್ಕೆ ಬೋಳು ಬೆಂದಿ ಹೇಳಿ ಹೇಳ್ತವು. ಕೊಟ್ಟಿಗೆ ಸೊರೆಕಾಯಿ ಹೆಜ್ಜೆ ಪಾಯಸ ಎಲ್ಲ ಮಾಡಲಾಗುತ್ತು. ಅಂದರೆ ಇದ ಈ ಬೋಳು ಬೆಂದಿ ಹೆಂಗೆ ಮಾಡೋದೊಳ್ಳಿ ನೋಡಿಕೊಳ್ಳಿ. ಭಾರಿ ರುಚಿಯಾಗುತ್ತು. ಮಧ್ಯಾಹ್ನ ಉರಿ ಸೆಕೆಗೆ ತಿಳಿ ಹೆಜ್ಜೆಯೂ ಇದೆ. ಸೊರೆಕಾಯಿ ಹುಳಿ ಬೆಂದಿ ಭಾಗ ಭಾಗವಾಗಿ ಸಿಕ್ಕಿದರೆ ಇದ್ದಾನೆ ಹೇಳಿಡ. ಇದು ಭಾರಿ ಬೆಳೆದಿಲ್ಲ. ಇದ ಉಗುರುಳ್ಳಿ ಹಿಂಗೆ ಬಿತ್ತು ತುಂಡಾವು ತೋಳಿ, ಆದರೆ ಬಿತ್ತು ಸಮೇತ ಹಾಕಳಕ್ಕು. ಇದು ಹಸಿ ಬಿತ್ತನ್ನು ತಿಂಬಲ ಸೂಪೆಲ್ಲ ಮಾಡೋಗಿದ ಹಿಂಗಿತ್ತ ಬಿತ್ತಿನ ಹಾಕಿ ತೋಳಿ, ಆದರೆ ಭಾರಿ ರುಚಿಯಾಗುತ್ತು. ನಮಗೆ ಬಿತ್ತಿನ ತೆಗವ ಕೆಲಸ ಇಲ್ಲ, ಹೆಚ್ಚಿಗೆ ಬೆಳೆದಿಲ್ಲ. ಹೆರಂದರೆ ನೋಡೋದು ಹೆಂಗೆ ಅಂತಿದ್ದ, ಹಿಂಗೆ ಮಾಡೋಗ ಉಗುರು ಕಂತಿ ತೋಳಿ ಆದರೆ ಚೋದಿಯನ್ನು ತೆಗೆಕೊಳ್ಳಿಲ್ಲ. ಇದೀಗ ಉಗುರು ಬಂತು ಎಳತ್ತು ಸದಕ್ಕೆ ಹೇಳಿ ಪಾಸ ತಂಬಗ. ಆದರೆ ನೀನು ಸಣ್ಣ ಸಣ್ಣ ಹೋಳು ಮಾಡುವ ಹಿಂಗೆ. ಭಾರಿ ದೊಡ್ಡ ಹೋಳು ಬೇಕೋಳಿಲ್ಲ, ದೊಡ್ಡ ಹೋಳಾದರೂ ತೊಂದರೆ ಇಲ್ಲ. ಹೋಳು ಮಾಡಿಕ್ಕೆ ಎಂತೆಲ್ಲ ಬೇಕೋಳಿ ಹೇಳ್ತೇನೆ. ತಿರುಳು ಬಿತ್ತಲು ಇರಲಿ, ಎಳತ್ತಿಲ್ಲ, ಏನು ತೊಂದರೆ ಇಲ್ಲ. ಬೆಳೆದ್ರೆ ಮಾತ್ರ ಚೋಲಿದೇಕು ಬಿತ್ತದೇಕು ಎಲ್ಲ ಮಾಡಿಕದ್ದು. ಅದು ಉದ್ದ ಅಪ್ಪದಕ್ಕೆ ತಿರುಳಿನ ಮಾತ್ರ ಕೊರೆದು ಸಣ್ಣ ಹೋಳು ಮಾಡಿ ಹಿಂಗೆ ಹಾಕಿ ಮತ್ತೆ ಹಿಂಗೆ ಕೊರೆದರೆ ಸಾಕು. ಇದ ಸೊರೆಕಾಯಿ ಕೊರೆದು ಆತು, ಹೋಳು ತುಂಬ ಆತಪ್ಪೋ. ಹೋಳು ತುಂಬ ಆದರೆ ಇದು ಬೇಯೋಗ ರಜಾ ಸುಗ್ಗುತ್ತು. ಈಗ ಹೂಗಿನಂಗೆ ಉದುರಾಗಿರ್ದಿದ. ಬೆಂದಪ್ಪದ ಚೂರು ಜಗ್ಗುಗು ಚೂರು ನೀರುದು ಬಿಡುಗು. ಮಗ ಸೊರೆಕಾಯಿ ಹಾಗೆ ಎಷ್ಟಿದ್ದರುದೇ ಮನೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲ ಮನೆಯಲ್ಲೂ ಇದೆ. ಸರಿ ತಿಂಬದು ಒಳ್ಳೇದಿದರ ಸೊರೆಕಾಯಿ ಭಾಗವ. ಜಾಂಡಿಸ್ ಎಲ್ಲ ಇದ್ದರೆ ಇದ ಸೊರೆಕಾಯಿಯೇ ಮದ್ದದಕ್ಕೆ ಬಂದಾತಿದೆಯೋ. ಇದಕ್ಕಿನ್ನೀಗ 1 ಲೀಟ್ರ್ ನೀರು ಹಾಕಿ ಇದರ ಒಲಲಿ ಬಳಿಯಬೇಕು. ಮತ್ತೆ ಒಟ್ಟಿಂಗಿದ 1 2 2½ ಚಮಚಷ್ಟು ಕಲ್ಲುಪ್ಪು, 10 12 ಬೆಳ್ಳುಳ್ಳಿ, ಅದು ಹುರಿದು ಹಾಕಲು 20 ಒಗ್ಗರ ಸಲ ಇದ್ದು, 50 ಗ್ರಾಮ್ಸಿನಷ್ಟು ಬೆಲ್ಲ, 1 ಚಮಚ ಮೆಣಸಿನ ಹುಡಿ, 1/4 ಚಮಚದ ಚೂರು ಜಾಸ್ತಿ ಅರಿಶಿನ ಹುಡಿ, 5-6 ಬಿತ್ತು ಓಟೆ ಹುಳಿ ಹುಳಿ, ಮತ್ತು ಖಾರ ಎಷ್ಟು ಬೇಕೋಳಿ ನೋಡಿಂಡು 4 ಅಥವಾ 5 ಗಾಂಧಾರಿ ಹಾಕಳಕ್ಕು. ಮಕ್ಕಳ ಜಾಸ್ತಿ ಇದ್ದರೆ 2 ಗಾಂಧಾರಿ ಧಾರಾಳ ಸಾಕು. ಮತ್ತು ರಜ್ಜಾ ಸಾಸಮೆಯು 1 ಕುಂಟೆ ಮೆಣಸು, 1 ಕಡೆ ಬೇನೆಸೊಪ್ಪು ಹಾಕಿ. ಇದು ದೊಡ್ಡ ಸೊಪ್ಪಿನದ್ದು, ಸಣ್ಣ ಸೊಪ್ಪಿನದ್ದಾದರೆ 1 2 ಅಥವಾ 3 ಕಡೆ ಹಾಕಿಂಬಲಕ್ಕು. ಮೊದಲು ಈ ಭಾಗಕ್ಕೆ 1 ಲೀಟ್ರ್ ನೀರು ಎರಬೇಕು. 1 ಲೀಟ್ರ್ ನೀರು ಎರವ ಇದ 1 ಲೀಟ್ರ್ ನೀರು ಎರದತ್ತು. ನೀರು ಎರಕ್ಕಿ ರುಚಿಗಿಪ್ಪ ಉಪ್ಪು ಅದರೊಟ್ಟಿಗೆ ಮೆಣಸಿನ ಹುಡಿ ಅರಿಶಿನ ಹುಡಿ ಹುಳಿ ಬೆಲ್ಲ ಮೆಣಸಿನ ಸಣ್ಣಕ್ಕೆ ಸಿಗದು ಹಾಕಿಬಿಡಿ. ಸಣ್ಣ ಹೋಳು ಮಾಡೋದು ಬಿಟ್ಟರೆ ಬಾಯಿಗೆ ಸಿಕ್ಕುತ್ತು. ಮತ್ತೆ ಖಾರ ಮಾತ್ರ ಬಿಟ್ಟರೆ ಸಾಕು. ಖಾರ ಜಾಸ್ತಿ ಬೇಕಾದ್ರೆ 2 ಮೆಣಸು ಸೇರಿಸಿಬಿಡಿ. ಆನು ಖಾರ ತಿಂಬೋದು ಕಡಿಮೆ, ಹಾಗೆ ಕಡಿಮೆ ಮೆಣಸು ಹಾಕೋದು. ಇದರ ಇನ್ನು ಒಲೆಯಲ್ಲಿ ಬೇಯಲು ಮಡುಗುವ. ಸ್ಟವ್ ಹೊತ್ತಿಸಿ ಭಾಗ ಮಡಿಕ್ಕುವ. ಒಳ್ಳೆ ಹೊಗೆ ಬಪ್ಪಲ್ಲದು 1 ಪಾತ್ರ ಅಥವಾ ಬಟ್ಟಲೆ ಅಂತಾರೆ ಮುಚ್ಚಿಹೊಳಿ ಸೆಕೆ ಬಪ್ಪಗ ಲಾಯಕಕ್ಕೆ ತೊಳಸಿಕೊಡುವ. ಇನ್ನೊಂದು ಚೀಂಚಡಿ ತೆಕ್ಕೊಂಡು
ಸ್ಟವಿಲ್ಲೇ ಹೋಗ್ತಿದ್ದೀವಿ, ಲಾಯಕಕ್ಕೆ ಚೀಂಚಿಟೆ ಮಡ್ಕೊಳ್ಳಿ, ಲಾಯಕ್ಕೊಂದು 2-3 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿಬಿಡಿ. ತೆಂಗಿನೆಣ್ಣೆ ಬೆಸಿಯಪ್ಪಗ ಬೆಳ್ಳುಳ್ಳಿ ಲಾಯಕ ಕೆಂಪು ಬಣ್ಣ ಬಪ್ಪನಾರ ಹೊರಿಯ ಬೆಳ್ಳುಳ್ಳಿ, ಇದು ಕೆಂಪು ಬಣ್ಣ ಬಪ್ಪನಾರ ಫ್ರೈ ಆಗಲಿ. ಬೆಳ್ಳುಳ್ಳಿ ಬಣ್ಣ ಬದಲಿತ್ತು. ಈಗ ಕುಮಟೆ ಮೆಣಸದೆ ಸಾಸನೆಯಲ್ಲಿ ಈಗಕ್ಕೆ ಹಾಕಿಬಿಡಿ. ಇದು ಪಟ ಪಟ ಹೊಟ್ಟಾಗ ಕೂಡಲೇ ಬೇವಿನ ಸೊಪ್ಪು ಹಾಕಿಬಿಡಿ. ಅದ ಹೊಟ್ಟೆ ಹಸಿರು ಆಯ್ತು. ಈಗ ಬೇವಿನ ಸೊಪ್ಪು ಹಾಕಿಬಿಡಿ. ಬೇವಿನ ಸೊಪ್ಪು ಬಾಡಿದ ಕೂಡಲೇ ಬೆಂದ ಭಾಗಕ್ಕೆ ಇದರ ಹಾಕೋದು. ಹಾಗೆ ಕುಡಿತಾ ಇದ್ದು ಈಗ ಇದರಂದರೆ ಒಂದು ಸೌಟ ಹಾಕಿ ಲಾಯಕ ತುಳಸಿ ಮಾಡಿ ಕೊಡಿ. ಹುಳಿ ಬೆಲ್ಲೆಲ್ಲ ಕರಿಗೆ ಹತ್ತೆ ಇತ್ತೆ ಎಲ್ಲ ಹೋಳಿಂಗ ಲಾಯಕ ಹಿಡಿಯಲಿ. ಹಾಗೆ ಲಾಯಕ ತುಳಸಿ ಕೊಡಿ. ಇದಕ್ಕೆ ಒಳ್ಳೆ ಕೋಶಕ್ಕೆ ಹಸೆನೋದೆ ಗಟ್ಟಿ ಗಟ್ಟಿ ಮೊಸರುದೆ ಇದ್ದರೆ ಹುಳಿ ಬಂದಿ ಇದ್ದರೆ ಊಟ ಒಳ್ಳೆ ರೈಸುತ್ತು. ಇದ ಭಾಗಲಾಯಕ ಬೆಂದುಳ್ಳಿ ಕೂಡ ಒಂದು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಟಿಕೋ. ಅಲ್ಲಿಗಿದೆ ಈ ಹುಳಿ ಬೆಂದಿ ರೆಡಿ. ಇದ ಎರಡನೇ ಮುಚ್ಚಿ ಮಡುಗೋ ಲಾಯಕಕ್ಕೆ ಬೇಯಲಿ ಹೋಗು. ದೇವರ ಆತು ಇದ ಹೇಳಿದ ಹಾಗೆ ಹಾಗೆ ಬೆಂತು. ಇನ್ನಿದಕ್ಕೊಂದು ಒಗ್ಗರಣೆ ಹಾಕುವ. ಮಾಡಿದ ಒಗ್ಗರಣೆಯ ಈಗ ಲಾಯಕಕ್ಕೆ ಅಡಿಗೆಯಿಂದಲೇ ಹಾಕಿದ ಇದಕ್ಕೆ ಹಾಕಿಬಿಡಿ. ಹಾಕಿ ಒಂದು 2 ನಿಮಿಷ ಬೇಕಾದ್ರೆ ಕೊದಿ ಬರಲಿ. ಕೊದಿ ಬಾರದ್ದರೂ ತೊಂದರೆ ಇಲ್ಲ. ಹೇಳಿದೆ ಇದರ ಪರಿಮಳ ಎಲ್ಲದಕ್ಕೂ ಸೆಟ್ ಹಾಕಿದ. ಇದರಲ್ಲಿ ಬೆಳ್ಳುಳ್ಳಿ ಇದ್ದೀಗ ಎಣ್ಣೆ ಬಸೆ ಇದ್ದು ಬೇವಿನ ಸೊಪ್ಪಿದ್ದು ಇಲಾಖೆ ಹಿಂಗೆ ತೊಳಸಿ ಕೊಟ್ಟು ಒಂದು ಸಣ್ಣ ಉರಿಲಿ ಒಂದು 2 ನಿಮಿಷ ಕುದಿಯಿರಿ. ಮುಚ್ಚಿ ಮಡಿಗೆ 2 ನಿಮಿಷ ಕುದಿಯಿರಿ. ಕಿಚ್ಚು ಸಣ್ಣ ಮಾಡಿಬಿಡಿ. ಹಾಂ ಒಳ್ಳೆ ಉಗಿ ಬಂತು. ಹಾಂ ಅದ ಕಿಚ್ಚು ನೆನೆಸಿಬಿಡಿ. ಸ್ಟವ್ ಆಫ್ ಮಾಡಿದೆ. ಇದು ಲಾಯಕ ನಮ್ಮ ಸೊರೆಕಾಯಿ ಹುಳಿಬೆಂದಿ. ತೆಂಗಿನಕಾಯಿ ಹಾಕಿದ್ದಿಲ್ಲ. ಪರಿ ಘಮ ಘಮ ಪರಿಮಳವಿದೆ, ಒಳ್ಳೆ ರುಚಿ ಇದೆ. ಸೆಕೆ ಅಪ್ಪಗ ಕೋಶಕ್ಕೆ ಹಸನದು ಇದೇ ಮೊಸರು ಇದ್ದರೆ ಬೇರೆ ಅಂತ ಬೇಡ. ಹೇಗೆ ಸೊರೆಕಾಯಿ ಹುಳಿ ಬಂದಿ ಮಾಡ್ತಾ ಇದ್ದಿರೇಕು? ಹುಳಿಯಂದೇ ಬಿಟ್ಟು ಕೇಳಿ, ಸೊರೆಕಾಯಿ ಭಾರಿ ಒಳ್ಳೆಯದು. ಕಾಮ ಹರೇ ರಾಮ್.